ಇನ್ನು ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಆಗಮಿಸುತ್ತಾರೆ ಈ 30ನೇ ತಾರೀಕಿನಿಂದ ಚುನಾವಣೆಯ ಮುಂಚಿನ ದಿನದವರೆಗೂ ಅವರು ಆಗಮಿಸುತ್ತಾರೆ ಅಂತ ಹೇಳಲಾಗಿತ್ತು ಹಾಗಾದ್ರೆ ಅವರು ಬರುವಂತ ಜಾಗಗಳು ಯಾವುದು ಅನ್ನುವಂತ ಅನಾಲಿಸಿಸ್ ಈಗ ಆರಂಭ ಆಗಿದೆ ಶಿವಮೊಗ್ಗಕ್ಕೆ ಅವರು ಬರ್ತಾರಾ ಮಲೆನಾಡಲ್ಲಿ ರಣಕಾಳೆಯನ್ನು ಮುಳುಗಿಸೋದಕ್ಕೆ ಮೋದಿ ಮತ್ತೆ ಕರ್ನಾಟಕಕ್ಕೆ ಆಗಮಿಸುತ್ತಾರಾ ಮೋದಿ ರೋಡ್ ಶೋ ಶಿವಮೊಗ್ಗದಲ್ಲಿ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಇದೆ ಮೇ 1ಕ್ಕೆ ಮೋದಿ ಆಗಮನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಶಿವಮೊಗ್ಗ ಗ್ರಾಮಾಂತರದ आयनूर मोदी वेदिके सज्जा आयनूर मंजुनाथ बीजेपी जेडीएस जेडीएस अभ्यर्थी अदे आयनूर समावेश सिद्धते लक्षांतर मंदी समावेश भागवहिसुवंत निरीक्षे कूड़ा सद्यक्के शिवमोग्गदिंद 20 किलोमीटर दूर इदे आयनूर ಜೊತೆಗೆ ರೋಡ್ ಶೋ ಕೂಡ ಏನಾದರೂ ಮೋದಿ ನಡೆಸುತ್ತಾರಾ ಅನ್ನೋ ಪ್ರಶ್ನೆ ಇದೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಈಶ್ವರಪ್ಪನವರನ್ನ ಕೆಳಗಿಳಿಸಿ ಅಥವಾ ಈಶ್ವರಪ್ಪನವರ ಶಾಸಕ ಸ್ಥಾನವನ್ನ ನಿರಾಕರಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಈಶ್ವರಪ್ಪನವರ ಬಹಳ ಅತ್ಯಾಪ್ತನಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಅವರ ಪುತ್ರ ಕಾಂತೇಶ್ಗೂ ಕೂಡ ಕೊಡಿದೆ ಹಾಗಾಗಿ ಶಿವಮೊಗ್ಗ ಭಾಗದಲ್ಲಿ ಬಹಳಷ್ಟು ಕೇಂದ್ರೀಕೃತ ಮಾಡುವ ಅವಶ್ಯಕತೆ ಇದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಮುಖಂಡರು ಎಂಎಲ್ಸಿ ಆಗಿದಂತ ಆಯನೂರ್ ಮಂಜುನಾಥ್ ಬಿಜೆಪಿಯನ್ನ ತೊರೆದಿದ್ದಾರೆ ನೇರವಾಗಿ ಅವರು ಜೆಡಿಎಸ್ ಸೇರಿ ಜೆಡಿಎಸ್ ನ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ ಹಾಗಾಗಿ ಆಯನೂರ್ ಮಂಜುನಾಥ್ ಅವರ ಸ್ವಕ್ಷೇತ್ರ ಸ್ವಗ್ರಾಮ ಆಯನೂರ್ನಲ್ಲೇ ಪ್ರಧಾನಿ ಮೋದಿ ವಿಶೇಷ ಸಮಾವೇಶವನ್ನ ನಡೆಸೋದಕ್ಕೆ ಒಂದು ದೊಡ್ಡ ರೋಡ್ ಶೋ ನಡೆಸೋದಕ್ಕೆ ಸಿದ್ಧತೆಗಳು ನಡೆದಿದೆ ಒನ್ಸ್ ಅಗೈನ್ ಇವೆಲ್ಲವೂ ಕೂಡ ಆ ಗುಜರಾತ್ ಇಂದ ಬಂದಿರುವಂತ ಟೀಮ್ ಅಂತ ಏನು ಹೇಳಿದ್ವಿ ಆ ಟೀಮ್ ನ ಸ್ಟ್ರಾಟಜಿ ಪ್ರಧಾನಿ ಮೋದಿ ಎಲ್ಲೆಲ್ಲ ಹೋಗಬೇಕು ಏನೇನು ಮಾಡಬೇಕು ಯಾವ ಯಾವ ಕ್ಷೇತ್ರ ರೋಡ್ ಶೋ ನ ರ್ಯಾಲಿ ನ ಇವೆಲ್ಲವನ್ನ ಅದೇ ಟೀಮ್ ನಿರ್ಧಾರ ಮಾಡುತ್ತೆ ಬಹುತೇಕ ಮೇ 1ನೇ ತಾರೀಕು ಸಿದ್ಧತೆಗಳು ನಡೆಯತಾ ಇದೆ